ಅದು ಜಸ್ಟ್ ಪಾಸ್ ಸಬ್ಜೆಕ್ಟ್ ಬಂದು ಒಂದು ಕಾಲೇಜು ಬ್ಯಾಕ್ಟ್ರಾಪ್ ಅಲ್ಲಿ ನಡೆಯುವಂತ ಕತೆ. ಕಾಲೇಜು ಅಂದ ತಕ್ಷಣ ತುಂಬಾ ಸಿನಿಮಾಗಳು ಬಂದಿದೆ ಎಲ್ಲ ನೋಡಿರ್ತೀರಾ. ಯೂನಿಯನ್ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಎಲ್ಲರಿಗೂ ಪ್ರಶ್ನೆ ಆಗುತ್ತೆ. ಇದು ಕಾಲೇಜ್ ನಮ್ಮ ಕಾಲೇಜ್ ಕತೆ ಬಂದು ನಾನು ಒಂದು ಲೈನ್ ಅಲ್ಲಿ ಕತೆ ಹೇಳ್ತೀನಿ. ಜಸ್ಟ್ ಪಾಸ್ ಆದವರಿಗೋಸ್ಕರನೇ ಕಾಲೇಜ್ ಓಪನ್ ಆಗಿರುತ್ತೆ. ಇಲ್ಲಿ ಜಾಸ್ತಿ ಪರ್ಸೆಂಟೇಜ್ ಬಂದವರಿಗೆ ಅಡ್ಮಿಷನ್ ಇರಲ್ಲ. ಪ್ಲಸ್ ಅವರಿಗೆ ವಿತ್ ಹಾಸ್ಟೆಲ್ ಕೂಡ ಇರುತ್ತೆ. ಹಾಸ್ಟೆಲ್ ಮತ್ತೆ ಕಾಲೇಜ್ ನ ಕೊಟ್ಟು ಜಸ್ಟ್ ಪಾಸ್ ಆದಂತ ಸ್ಟೂಡೆಂಟ್ಸ್ ಗಳನ್ನ ಫ್ರೀ ಆಗಿ ಅಡ್ಮಿಷನ್ ಮಾಡ್ಕೊಂಡು ಅಂತ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತಾರೆ ಹುಟ್ಟು ತರಲೆಗಳು ಇರ್ತಾರೆ. ಅವರದೇ ಆದ ಒಂದು ಮೆಂಟಾಲಿಟಿ ಗಳು ಇರುತ್ತೆ. ಅಂತವರನ್ನ ಇಟ್ಕೊಂಡು ಯಾವ ರೀತಿ ಎಜುಕೇಶನ್ ಕೊಡಬಹುದು ಆತರ ಒಂದು ಮೋಟಿವೇಷನ್ ಅಲ್ಲಿ ಸಬ್ಜೆಕ್ಟ್ ಹೋಗ್ತಾ ಇರುತ್ತೆ. ಎಂಟರ್‌ಟೈನ್ಮೆಂಟ್ ಇರುತ್ತೆ, ಎಮೋಷನ್ ಇರುತ್ತೆ. ಯಾರಿಗಾದರೂ ಬುಕ್ ಅಲ್ಲಿ ಇರೋದನ್ನೇ ಹೇಳೋದಕ್ಕಿಂತ ಪ್ರಪಂಚದಲ್ಲಿ ಅಂದ್ರೆ ಅವರು ಬದುಕಬೇಕು ನಾವು ಅಂತ ಅಂದಾಗ ಮನುಷ್ಯನಾಗಿ ಕೆಲವು ಅಂಶಗಳನ್ನು ತಿಳಿಸ್ತಾ ಹೋಗಬೇಕಾಗುತ್ತೆ. ಕಾಲೇಜ್ ಅಲ್ಲಿ ಇರಬಹುದು, ಹೊರಗಡೆ ಜಗತ್ತಲ್ಲಿ ಇರಬಹುದು, ಅಂತ ವಿಷಯಗಳನ್ನು ಹೇಳ್ತಾ ಎಂಟರ್‌ಟೈನ್ಮೆಂಟ್ ಆಗಿ ಕಥೆನ ಹೇಳಕೊಟ್ಟಿದ್ದೀವಿ. ಇದು ಜಸ್ಟ್ ಪಾಸ್ ಅನ್ನ ಒಂದು ಟೈಟಲ್ನ ಇಟ್ಕೊಂಡು ಮುಖ್ಯ ಪಾತ್ರದಲ್ಲಿ ಶ್ರೀ ಅವರು ಇದ್ದಾರೆ. ಹೀರೋಯಿನ್ ಆಗಿ ನಮ್ಮ ಕನ್ನಡದವರೇ, ಇದು ಫಸ್ಟ್ ಸಿನಿಮಾ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ಪ್ರಣತಿ ಇವರ ಹೆಸರು. ಇವರ ಜೊತೆನಲ್ಲಿ ಫ್ರೆಂಡ್ಸ್ ಗಳಾಗಿ ಮೂರು ಜನ ಹುಡುಗರು ಮೂರು ಜನ ಹುಡುಗಿರು ಕೂಡ ಇರ್ತಾರೆ. ನಿಮಗೆ ಕಾಲೇಜ್ ಅಂದ ತಕ್ಷಣನೇ ಎಷ್ಟು ಎಂಟರ್‌ಟೈನ್ಮೆಂಟ್ ಇರುತ್ತೋ ಅದರ ಜೊತೆಗೆ ಒಂದು ಒಳ್ಳೆ ಮೆಸೇಜ್ನ ಕೊಡಕ್ಕೆ ಇದರಲ್ಲಿ ಹೊರಟಿದ್ದೀವಿ. ಇದು ಒಟ್ಟಾರೆ ನಮ್ಮ ಕಾಲೇಜ್ನ ಒಂದು ಕಂಟೆಂಟ್ ಇದರಲ್ಲಿ. ಮತ್ತೆ ಕಲಾವಿದರುಗಳು, ಪೋಷಕ ಕಲಾವಿದರು ರಂಗಣ್ಣ ರಘು ಸರ್ ಇದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ, ಸುಜೇಂದ್ರ ಪ್ರಸಾದ್ ಅವರಿದ್ದಾರೆ, ಮತ್ತೆ ಪ್ರಕಾಶ್ ತುಂಬಿನಾಡು, ದೀಪಕ್ ರೈ, ಮತ್ತೆ ನವೀನ್ ಡಿ ಪಡಿಯಲ್ಲು, ಗೋವಿಂದೇಗೌಡ ಕಾಮಿಡಿ ಕಿಲಾಡಿ, ಈ ಥರ ಸಾಕಷ್ಟು ತಾರಾ ಬಳಗ ಇದೆ ಇದರಲ್ಲಿ. ಈ ಥರ ಒಂದು ಅಚ್ಚುಕಟ್ಟಾಗಿ ಈ ಕಂಟೆಂಟ್ ಜಸ್ಟ್ ಪಾಸ್ ಆದವರಿಗೆ ಕಾಲೇಜ್ ಓಪನ್ ಮಾಡಿ ಹಾಸ್ಟೆಲ್ ಓಪನ್ ಮಾಡಿ ಎಜುಕೇಷನ್ ಕೊಡೋದ್ರ ಮೇಲೆ ಒಂದು ಕಥೆನ ರೆಡಿ ಮಾಡಿ ಹೊರಟಿದ್ದೀವಿ. ಇದು ಕಾಲೇಜು ಜೊತೆಗೆ ಹಾಸ್ಟೆಲ್ಲು ಮತ್ತೆ ಬೇರೆ ಒಂದು ಸಕಲೇಶ್ಪುರ ಮಡಿಕೇರಿ ಆ ಭಾಗಕ್ಕೂ ಕೂಡ ನಡೆಯುತ್ತೆ. ಒಂದು ನಾಲ್ಕೈದು ಲೊಕೇಶನ್ಗಳಲ್ಲಿ ಸಬ್ಜೆಕ್ಟ್ ನಡೆಯುತ್ತೆ. ಕಾಲೇಜ್ ಅಂದ ತಕ್ಷಣ ಬರೀ ಕಾಲೇಜಲ್ಲೇ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ರೆ ಆವಾಗಲೇ ಒಂದು ಒಳ್ಳೊಳ್ಳೆ ಅಂಶಗಳನ್ನು ತಿಳಿಸ್ತಾ ಹೋಗ್ತಾರೆ. ಅಲ್ಲಿ ಸಂಸ್ಥೆನಲ್ಲಿ ಅಂದಾಗ ಅವ್ರು ಹೊರಗಡೆ ಹೋಗೋದು ಇರುತ್ತೆ, ಕಾಲೇಜು ಇರುತ್ತೆ, ಹಾಸ್ಟೆಲ್ ಇರುತ್ತೆ, ಈ ಥರ ಸುಮಾರು ಲೊಕೇಶನ್ಗಳಲ್ಲಿ ನಡೆಯುತ್ತೆ. ಹೆಚ್ಚಿನ ಭಾಗ ಮೈಸೂರಲ್ಲಿ ಚಿತ್ರೀಕರಣ ನಡೆಯುತ್ತೆ. ಒಂದು 80% 20% ಬೇರೆ ಭಾಗಗಳಲ್ಲಿ ಚಿತ್ರೀಕರಣ ಇದೆ. ಸರ್, ಕಾಲೇಜ್ ಬಂದು ಮೈಸೂರಲ್ಲೇ, ಹಾಸ್ಟೆಲ್ನು ಮೈಸೂರೇ ಇರುತ್ತೆ. ಇನ್ನು ಆಲ್ಮೋಸ್ಟ್ ಮೈಸೂರು 80% ಮೈಸೂರು ಇರುತ್ತೆ, ಇನ್ನೊಂದು 20% ಮಾತ್ರ ಬೇರೆ ಕಡೆ ಇರುತ್ತೆ.